ಬಿ ಶಾಸಕ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಘರ್ ವಾಪ್ಸಿ ಫಿಕ್ಸಾ ಅನ್ನುವಂತಹ ಪ್ರಶ್ನೆ ಆರಂಭದಿಂದನೂ ಕೂಡ ಕೇಳಿ ಬರ್ತಾ ಇದೆ ಬಟ್ ಅದಕ್ಕೆ ಪೂರಕವಾದಂತಹ ಡೆವಲಪ್ಮೆಂಟ್ಸ್ ನಡೆದಿದೆ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮತಯಾಚನೆ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಗರ್ವಾಪ್ಸಿ ಬಹುತೇಕ ಫಿಕ್ಸ್ ಅನ್ನಿಸ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಬಿ ಜೆ ಪಿ ಶಾಸಕ ಎಸ್ ಟಿ ಎಸ್ ಮತಯಾಚನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪುಟ್ಟಣ್ಣ ಪರ ಸೋಮಶೇಖರ್ ಬಹಿರಂಗವಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಪುಟ್ಟಣ್ಣ ಅಂತಂದರೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಸ್ಪರ್ಧಿಸಿರ್ತಕ್ಕಂಥ ಪುಟ್ಟಣ್ಣ ಅವರ ಪರ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾರಲ್ಲ ಅವರ ಪರವಾಗಿ ಎಸ್ ಟಿ ಸೋಮಶೇಖರ್ ಅವರು ಈಗ ಮತಯಾಚನೆಯನ್ನು ಮಾಡಿದ್ದಾರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಿಕ್ಷಕರ ಜೊತೆ ನಿನ್ನೆ ಸೋಮಶೇಖರ್ ಅವರು ಸಭೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ಶಾಸಕಾಂಗ ಪಕ್ಷದ ಸಭೆ ಇತ್ತು ನಿನ್ನೆ ಅಲ್ಲಿಗೆ ಗೈರಾಗಿ ಪುಟ್ಟಣ್ಣ ಅವರ ಪರ ಮತಯಾಚನೆಯನ್ನು ಮಾಡಿದ್ದಾರೆ ಸೋಮಶೇಖರ್ ನಡೆಗೆ ಬಿ ಜೆ ಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ನಮ್ಮ ಪಕ್ಷದ ಚಿಹ್ನೆಯಿಂದ ಗೆದ್ದು ನಮ್ಮ ಪಕ್ಷವನ್ನು ಬಿಟ್ಟು ಈಗ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡ್ತಾ ಇದ್ದಾರಲ್ಲ ಅಂತ ಸಹಜವಾಗೇ ಪಕ್ಷದ ನಾಯಕರಿಗೆ ಇದು ಒಂದು ರೀತಿಯಲ್ಲಿ ಇರುಸು ಮುರುಸು ಆಗುತ್ತೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಹಾಗೆ ನೋಡಕ್ಕೆ ಹೋದರೆ ಹಾಗಾಗಿ ಪಕ್ಷ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ ಅಂತಕ್ಕಂಥದನ್ನ ಕೂಡ ಕಾದ್ ನೋಡಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾದ ಮೇಲೆ ಪಕ್ಷವನ್ನು ಬಿಟ್ಟು ಹೋಗೋದಕ್ಕೆ ಯಾರಿಗೂ ಬಿಡಲ್ಲ ಎಲ್ಲರ ಮನವೊಲಿಕೆ ಮಾಡ್ತೀವಿ ಅಂದಿದ್ರು ಬಟ್ ಎಸ್ ಟಿ ಸೋಮಶೇಖರ್ ವಿಚಾರದಲ್ಲಿ ಹಾಗಾದರೆ ವಿಫಲರಾದ್ರ ಜೊತೆಗೆ ಎಸ್ ಟಿ ಸೋಮಶೇಖರ್ ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಮಾಡಿರೋದು ಪಕ್ಷ ವಿರೋಧಿ ಚಟುವಟಿಕೆ ಹಾಗಾಗಿ ಪಕ್ಷದಿಂದ ಏನಾದರೂ ಶಿಸ್ತು ಕ್ರಮ ಕೈಗೊಳ್ತಾರಾ ಅಂತ ಅರವಿಂದ್ ಎಸ್ ಟಿ ಸೋಮಶೇಖರ್ ಅವರ ವಿಚಾರದಲ್ಲಿ ಬಿಜೆಪಿ ನಾಯಕರು ಕೈ ಚೆಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಆರಂಭದಲ್ಲಿ ಅವರು ಕೂಡ ಮನವೊಲಿಕೆ ಮಾತನಾಡಿದ್ರು ಕರೆದು ಸಭೆ ಮಾಡಿದ್ರು ಆದರೂ ಅಶೋಕ್ ಅವರಂತೂ ಯಡಿಯೂರಪ್ಪನವರ ನಿವಾಸಕ್ಕೂ ಕೂಡ ಕರ್ಕೊಂಡು ಹೋಗಿ ಮನವೊಲಿಕೆ ಸಂಧಾನ ಸಭೆ ಮಾಡೋದಕ್ಕೆ ಮುಂದಾಗಿದ್ದರು ಆದರೆ ಯಾವುದೇ ಕಾರಣಕ್ಕೂ ಕೂಡ ಎಸ್ ಟಿ ಸೋಮಶೇಖರ್ ಜಪಾಯ ಅನ್ನಲಿಲ್ಲ ಡಿ ಕೆ ಶಿ ಅವ್ರನ್ನ ಭೇಟಿ ಮಾಡೋದು ಅವ್ರನ್ನ ಕ್ಷೇತ್ರಕ್ಕೆ ಕರೆಸೋದು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡೋದು ಇವೇ ಮುಂತಾದ ಕೆಲಸಗಳನ್ನು ಮಾಡ್ಕೊಂಡು ಹೋದರೂ ಪಕ್ಷದ ಸಭೆ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ಪಾಲ್ಗೊಳ್ತಿರಲಿಲ್ಲ ಈಗ ಒಂದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನು ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಇದನ್ನು ಫೇಸ್ಬುಕ್ಕಲ್ಲಿ ಅವರು ಹಾಕೊಂಡಿದ್ದಾರೆ ಆದರೆ ನೀರಿನ ಸಮಸ್ಯೆ ಅಂತ ಹೇಳ್ತಿದ್ದಾರೆ ಆದರೆ ಕ್ಷೇತ್ರಕ್ಕೆ ಸಂಬಂಧ ಇಲ್ಲದಿರುವಂತಹ ಪುಟ್ಟಣ್ಣವರು ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಆ ಮೂಲಗಳ ಪ್ರಕಾರ ಅದು ಅವರ ಪರ ಮತಯಾಚನೆ ಶಿಕ್ಷಕರಿಂದ ಮತಯಾಚನೆ ಮಾಡಿದ್ದಾರೆ ಅಂತಂದು ಕೂಡ ಹೇಳಲಾಗ್ತಿದೆ ಈಗ ಇವರು ಸ್ಪಷ್ಟವಾಗಿ ಪಕ್ಷ ವಿರೋಧಿ ನಡೆಯನ್ನು ತೋರಿಸಿದ್ದಾರೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಸಿಟ್ಟಿಗೆ ಕಾರಣ ಆಗಿದೆ ಇವತ್ತು ವಿಜೇಂದ್ರ ಅವರು ಮತ್ತು ಆರೋಶೋಕ್ ಅವರು ಅವರನ್ನ ಕರೆದು ಮಾತಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಆದರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಎಸ್ ಟಿ ಸೋಮಶೇಖರ್ ಅಂತ ಕಾದ್ ನೋಡಿ ಯಾಕೆಂದ್ರೆ ಸ್ಪಷ್ಟವಾಗಿ ಇವರು ಸಭೆಯಲ್ಲಿ ಸ್ಪಷ್ಟ ಆಯಿತು ಅವರು ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಈಗ ಬಿಜೆಪಿ ನಾಯಕರ ವಾದ ಏನಂದ್ರೆ ಮಾಡಿಬಿಡ್ರಿ ನೀವು ಹೋಗ್ತೀನಿ ಅಂತ ಇಲ್ಲಿ ಇಲ್ಲಿಕೊಂಡು ಅಲ್ಲಿ ಪರ ವಲವು ಮನಸ್ಥಿತಿ ಇಟ್ಕೊಳ್ತೀರಾ ಇದು ಪಕ್ಷಕ್ಕೂ ಕೂಡ ಮುಜುಗರ ಅನ್ನುವಂತಹ ಮಾತುಕತೆ ಮಾಡೋ ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ಮಾತುಕತೆ ನಂತರ ಸೋಮಶೇಖರ್ ಅವರು ಸ್ಪಷ್ಟಪಡಿಸ್ತಾರ ತಮ್ಮ ನಿಲುವನ್ನ ಕಾಂಗ್ರೆಸ್ ಹೋಗೋ ವಿಚಾರವನ್ನ ಅಂತ ಕಾದ್ ತಮ್ಮೆಲ್ಲ ಮಾಹಿತಿಗೆ ಮಸೂದ್ ಸದ್ಯಕ್ಕೆ ಈಗ ಎಸ್ ಟಿ ಸೋಮಶೇಖರ್ ಅವರು ಒಂಥರ ಬಿ ಜೆ ಪಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ ನಾನು ಕಾಂಗ್ರೆಸ್ಗೆ ಹೋಗೇ ಹೋಗ್ತೀನಿ ಅಂತ ಒಂದು ವೇಳೆ ಹೋಗಲೇಬೇಕು ಅಂದರೆ ತಡೆಯೋರು ಯಾರೂ ಇಲ್ಲ ಮನವೊಲಿಕೆ ಮಾಡ್ಬೋದು ನಿರ್ಧಾರ ಗಟ್ಟಿಯಾಗಿದ್ದರೆ ಹೋಗ್ಬೋದು ಆದರೆ ಹೆಸರಿಗೆ ಬಿ ಜೆ ಪಿನಲ್ಲಿದ್ದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡೋದು ಕಾಂಗ್ರೆಸ್ ಅಭ್ಯರ್ಥಿ ಪರ ಮತ ಕೇಳೋದು ತಪ್ಪಾಗುತ್ತೆ ಯಾವುದೇ ಪಕ್ಷದವರು ಇನ್ನೊಂದು ಪಕ್ಷದ ಪರವಾಗಿ ಕೆಲಸ ಮಾಡಬಾರ್ದು ಹಾಗಾಗಿ ಅವರು ಬಹಿರಂಗವಾಗಿ ಘೋಷಣೆ ಮಾಡ್ಕೊಂಡು ಹೋಗ್ಬೋದು ರಾಜೀನಾಮೆ ಕೊಡ್ಬೋದು ಅವರ ಕ್ಷೇತ್ರಕ್ಕೆ ಯಶವಂತಪುರಕ್ಕೆ ಕೊಟ್ಟು ಬೈ ಎಲೆಕ್ಷನಲ್ಲಿ ಅವ್ರು ಕಾಂಗ್ರೆಸ್ನಿಂದನೇ ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಶಾಸಕ ಅಂತಲೇ ಎನಸ್ಕೊಬೋದಲ್ಲ ಅದನ್ನಾದರೂ ಮಾಡ್ಬೋದಾಗಿತ್ತು